ಹಾಯ್ ವಿವರ್ಸ್, ವೆಲ್ಕಮ್ ಟು ಕಿಚನ್ ಆಫ್ ಮನಾ. ಇವತ್ತು ನಮ್ಮ ಕಿಚನಲ್ಲಿ ಹೂಕೋಸಿನ ಗ್ರೇವಿ ಹೇಗೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ರೊಟ್ಟಿ ಚಪಾತಿ ದೋಸೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಈ ಗ್ರೇವಿ. ಈ ಹೂಕೋಸಿನ ಗ್ರೇವಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೆ ಬಂದರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಹೂಕೋಸಿನ ಗ್ರೇವಿ ಮಾಡೋದಕ್ಕೆ ಮೊದಲಾಗೆ ಹೂಕೋಸನ್ನ ಚೆನ್ನಾಗಿ ತೊಳ್ಕೊಳ್ಬೇಕು. ಕುದಿತಾರ ಅಂತ ನೀರಲ್ಲಿ ಒಂದು ಸ್ಪೂನಷ್ಟು ಉಪ್ಪು ಮತ್ತು ಅರಿಶಿನ ಹಾಕಿ ಒಂದೆರಡು ನಿಮಿಷದ ಕಾಲ ಕುದಿಸ್ಕೊಂಡ್ರೆ ಇದೊಳಗಿರೋಂಥ ಗಲೀಜೆಲ್ಲ ಕ್ಲೀನ್ ಆಗುತ್ತೆ. ಅಥವಾ ಸಣ್ಣ ಸಣ್ಣ ಹುಳಗಳೇನಾದ್ರು ಇದ್ದರೆ ಅದು ಕೂಡ ಕ್ಲೀನ್ ಆಗಲಿ ಅಂದ್ಬಿಟ್ಟು ಈ ಥರ ಮೊದಲಾಗೆ ಕ್ಲೀನ್ ಮಾಡ್ಕೊಳ್ಬೇಕು. ನೋಡಿ, ಗೋಬಿ ಗ್ರೇವಿ ಮಾಡೋದಕ್ಕೆ ಮೊದಲಾಗೆ ಈ ಥರ ಕುದಿಯೋ ನೀರಲ್ಲಿ ಉಪ್ಪು ಅರಿಶಿನ ಜೊತೆ ಕುದಿಸ್ಕೊಂಡಿದ್ದೀನಿ. ಒಂದು 2-3 ನಿಮಿಷದ ಕಾಲ ಕುದಿಸ್ಕೊಂಡಿದ್ದೀನಿ. ಈಗ ನೀರು ಬಸ್ಕೊಂಡು ಗೋಬಿಗಳನ್ನೆಲ್ಲ ತೆಗೆದ್ರೆ ಈ ಗೋಬಿಗಳು ಗ್ರೇವಿಗೆ ರೆಡಿಯಾಗಿರುತ್ತೆ, ಹೂಕೋಸು ರೆಡಿಯಾಗಿರುತ್ತೆ. ನೋಡಿ, 1-3 ನಿಮಿಷ ಕುದ್ದಿದೆ, ಸೋಸ್ಕೊಂಡಿದ್ದೀನಿ ಹೂಕೋಸನ್ನೆಲ್ಲ. ಈಗ ಪ್ಯಾನ್ ಬಿಸಿಯಾಗಿದೆ, 3-4 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ. ಸಂದಗೆ ಹಚ್ಚಿರೋಂಥ 2 ಟೊಮೊಟೊ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ನೋಡಿ, ಟೊಮೊಟೊ ಚೆನ್ನಾಗಿ ಬೆಂದಿದೆ. ಖಾರ ತಕ್ಕಾಗೆ 1 ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಕಿದ್ದೀನಿ. 1 ಸ್ಪೂನಷ್ಟು ಧನಿಯಾ ಪುಡಿ, 1¼ ಸ್ಪೂನಷ್ಟು ಗರಂ ಮಸಾಲ ಹಾಕಿದ್ದೀನಿ. ಜೊತೆಗೆ 1 ಸ್ಪೂನಷ್ಟು ಶುಂಠಿ ಬೆಳ್ಳಿ ಪೇಸ್ಟ್ ಕೂಡ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ನೋಡಿ, ಮಸಾಲೆ ಎಲ್ಲ ಹಸಿ ವಾಸನೆ ಹೋದ್ಮೇಲೆ ಉಪ್ಪು ಅರಿಶಿನದಲ್ಲಿ ಬೇಯಿಸ್ಕೊಂಡಿರೋಂಥ ಹೂಕೋಸ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕುದಿಯ ನೀರು ಹಾಕಿ ಕುದಿಸಿರೋದ್ರಿಂದ ಈಗ ಮಸಾಲೆ ಹೀರ್ಕೊಳ್ಳೋಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ನೀರು ಹಾಕಿ 1-2 ನಿಮಿಷದ ಕಾಲ ಮುಚ್ಚಿಡ್ತಾ ಇದ್ದೀನಿ. ನೋಡಿ, ಲಾಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ದಿಢೀರಾಗಿ ಮಾಡ್ಕೊಳ್ಳೋಂಥ ಹೂಕೋಸಿನ ಗ್ರೇವಿ ರೆಡಿಯಾಗಿದೆ. ಚಪಾತಿ, ಪರೋಟ, ದೋಸೆ ಜೊತೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಮಿತ್ರ ಒಂದ್ಸರಿ ಟ್ರೈ ಮಾಡಿ ನೋಡಿ. ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.